ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆ ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇದು ಸೋಮವಾರ, ನಾನು ಗಾರ್ಡನಲ್ಲಿ ದಾಸವಾಳಗಳನ್ನ ಕೀಳ್ತಾ ಇದ್ದೀನಿ. ನೋಡಿ, ಇದು ಸಣ್ಣ ದಾಸವಾಳ, ಸ್ವಲ್ಪ ಬಿಟ್ಟಿತ್ತು, ಸಂಡೇ ಜಾಸ್ತಿ ಬಿಟ್ಟಿತ್ತು. ಅದನ್ನು ಕೂಡ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ನಿಮಗೆ, ಬಟ್ ಡೀಟೇಲಾಗಿ ತೋರಿಸಿರಲಿಲ್ಲ. ಇವಾಗ ಅದು ಆ ಕ್ಲಿಪ್ಪಿಂಗ್ಸ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ. ಇದು ಸೋಮವಾರ, ಇದು ಸ್ವಲ್ಪ ಹೂಗಳು ಬಿಟ್ಟಿತ್ತು, ಅದನ್ನು ನಾನು ಇವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ಹೂವು ಬಿಟ್ಟಿತ್ತು, ಅದರಲ್ಲಿ ಒಂದು ಐದಾರು ಹೂವು ಬಿಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಮಲ್ಲಿಗೆ ಹೂವು ಕೂಡ ಬಿಟ್ಟಿತ್ತು, ನಾನು ಅದನ್ನು ಶೇರ್ ಮಾಡ್ತಿದ್ದೀನಿ. ಎರಡೇ ಎರಡು ಹೂವು ಬಿಟ್ಟಿತ್ತು ಬಳ್ಳಿ. ಇವಾಗ ಹಾಕಿರೋದು ಚಿಗುರ್ತಾ ಇದೆ ಸ್ವಲ್ಪ. ಅದೇ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ, ನುಗ್ಗೆ ಗಿಡಕ್ಕೇ ಹಬ್ಸಿದ್ದೀನಿ ನಾನು ಅಂತ. ನೋಡಿ, ಇವಾಗ ಮಲ್ಲಿಗೆ ಹೂವನ್ನು ತೋರಿಸ್ತಾ ಇದ್ದೀನಿ. ಎರಡೇ ಎರಡು ಹೂವು ಬಿಟ್ಟಿತ್ತು, ಎಷ್ಟು ಚೆನ್ನಾಗಿದೆ. ಗಾರ್ಡನಲ್ಲಿ ಈ ಥರ ಹೂವುಗಳು ಬಿಟ್ಟರೆ ತುಂಬ ನೋಡೋಕ್ಕೆ ಖುಷಿಯಾಗುತ್ತೆ. ಕನಕಾಂಬ್ರ ಗಿಡ ಇದು. ನೋಡಿ, ಇವಾಗ ಇದನ್ನು ಕೇಳ್ತಾ ಇದ್ದೀನಿ ನಾನು. ನೋಡಿ, ಸೋಮವಾರ ನನಗೆ ಇಷ್ಟೇ ಹೂವು ಸಿಕ್ಕಿದ್ದು, ಜಾಸ್ತಿ ಹೂವು ಬಿಟ್ಟಿರಲಿಲ್ಲ. ಭಾನುವಾರ ತುಂಬ ಹೂವು ಬಿಟ್ಟಿತ್ತು. ನೋಡಿ, ನಾಲ್ಕು ಹೂವು ಚಿಕ್ಕದು ಮತ್ತು ಒಂದು ದೊಡ್ಡ ಹೂವು. ಇದು ನೋಡಿ, ಇದು ಸಂಡೇ ವ್ಲಾಗು. ಸಂಡೇ ನಾನು ನಿಮಗೆ ಸುಮ್ಮನೆ ಸಣ್ಣದಾಗ ಒಂದು ವಿಡಿಯೋ ಶೇರ್ ಮಾಡಿದ್ದೆ. ನೋಡಿ, 10-12 ಹೂವು ಬಿಟ್ಟಿತ್ತು ಈ ಸಣ್ಣ ಹೂವು, ತುಂಬ ಚೆನ್ನಾಗಿ ಬಿಟ್ಟು. ಓ ನೋಡಿ, ಚರ್ಚಲ್ಲಿ ಗಂಟೆ ಹೊಡಿತಾ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಚರ್ಚಲ್ಲಿ ಗಂಟೆ ಶಬ್ದ ಬರ್ತಾ ಇದೆ. ನೋಡಿ, ಮೊದಲೆಲ್ಲ ಇರುವೆಗಳು ಹತ್ಕೊಂಡ್ಬಿಡ್ತಾಯಿತ್ತು ಈ ಮಳೆಗಾಲದಲ್ಲಿ, ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಇರುವೆಗಳಿಲ್ಲ, ಯಾವುದಲ್ಲೂ ಇರುವೆಗಳಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ 10-12 ಹೂವು ಬಿಟ್ಟಿತ್ತು. ಇದು ರೋಸು ಸರಿಯಾಗಿ ಯಾಕೋ ಬಂದಿಲ್ಲ. ನೋಡಿ, ಇವಾಗ ಇದು ನಾನು ಒಂದೊಂದೇ ಕೀಳ್ತಾ ಇದ್ದೀನಿ. ಈ ದಾಸವಾಳಗಳು ದೇವರು ಮುಡಿಸಿದ ಮೇಲೆ ನಾನು ಏನು ಮಾಡ್ತೀನಿ, ಇದನ್ನು ಎಸೆಯೋದಿಲ್ಲ. ಆ ಹೂಗಳಿಂದ ಕೂಡ ನಾನು ಅದನ್ನು ಒಣಗಿಸಿ ಅದಕ್ಕೆ ತಲೆಗೆ ಹಚ್ಕೊಳೋಕ್ಕೆ ಎಣ್ಣೆ ಹಚ್ತೀವಲ್ಲ, ಅದಕ್ಕೆ ನಾನು ಉಪಯೋಗಿಸ್ಕೋತೀನಿ. ನೋಡಿ, ನಮ್ಮ ಇವಾಗ ಕರಿಬೇವು ಗಿಡಕ್ಕೆ ಹಾಲು ಒಡೆದೋಗಿತ್ತು, ಅದನ್ನು ಹಾಕ್ತಾ ಇದ್ದಾರೆ. ಕರಿಬೇವು ಗಿಡಕ್ಕೆ ಹಾಲು ಈ ಮೊಸರನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈ ದಾಸವಾಳಗಳನ್ನ ನಾನೇನು ಮಾಡ್ತೀನಿ, ಕೆಲವೊಂದು ಸಲ ಚೆನ್ನಾಗಿರೋ ಹೂವನ್ನೇ ನಾನು ರುಬ್ಬಿ ಅದನ್ನು ಕೂಡ ಹೇರ್ಗೆ ಅಪ್ಲೈ ಮಾಡ್ತೀನಿ. ಮತ್ತು ದೇವ್ರಿಗೆ ಇಟ್ಟಿದ ಮೇಲೆ ಅದನ್ನು ತೆಗಿತೀವಲ್ಲ, ಆವಾಗ ಕೂಡ ನಾನು ಇದನ್ನು ಎಸೆಯೋದಿಲ್ಲ. ಅದನ್ನು ಒಣಗಿಸಿ ಆಯಿಲ್ನ ಮಾಡಬೇಕಾದ್ರೆ ಅದನ್ನು ಅದರೊಳಗಡೆ ಹಾಕ್ತೀನಿ ಆಯಿಲ್ಗೆ ಬೇಯಿಸೋದಕ್ಕೆ. ಆವಾಗ ತುಂಬ ಆಯಿಲಿನ ಉಪಯೋಗಿಸೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಆ ಎಣ್ಣೆ ಯೂಸ್ ಮಾಡಬೇಕಾದ್ರೆ ಈ ದಾಸವಾಳನ ನಾನು ಅದಕ್ಕೆ ಹಾಕೋದನ್ನ, ಮತ್ತು ಕರಿಬೇವು ಎಲೆ ಕೂಡ ಹಾಕ್ತೀನಿ ಅದಕ್ಕೆ ನಾನು. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಒಂದೊಂದೇ ಹೂವು ಕೀಳ್ತಾ ಇದ್ದೀನಿ. ಚೆಂಡು ಹೂವಿನ ಗಿಡ ಇದು. ಇದು ಭಾನುವಾರ ಸಿಕ್ಕಿದ ಹೂಗಳಿದು. ಇದನ್ನು ಹಾಗೆ ಇಟ್ಕೊಂಡಿದ್ದೆ ನಾನು. ಮತ್ತು ಸೋಮವಾರ ಇರೋ ಬಿಟ್ಟಿದ್ದು ಹೂವನ್ನು ಎರಡೂ ಸೇರಿ ನಾನು ಸೋಮವಾರ ದೇವ್ರಿಗೆ ಇಟ್ಟಿದ್ದೆ. ಆ ಕ್ಲಿಪ್ಪಿಂಗ್ಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಇದು ಭಾನುವಾರ ಸಿಕ್ಕಿದ ಹೂಗಳು, ಎಷ್ಟೋ ಬಿಟ್ಟಿತ್ತು ಭಾನುವಾರ. ಇದು ಮೂರು ವೆರೈಟಿ ಇದೆ ನಮ್ಮ ದಾಸವಾಳ ಗಿಡಗಳಲ್ಲಿ. ನೋಡಿ, ಆ ಚಿಕ್ಕದು ಒಂದು, ಇದು ರೆಡ್ ಕಲರ್ ಒಂದು, ಇನ್ನೊಂದು ಸ್ವಲ್ಪ ಲೈಟ್ ಪಿಂಕ್ ಆಗಿದೆ. ಈ ಥರ 3 ವೆರೈಟೀಸ್ ಆಫ್ ದಾಸವಾಳ ನಮ್ಮನೇಲಿದೆ. ನೋಡಿ, ಇವಾಗ ನಾನು ದೇವ್ರಿಗೆ ಮುಡಿಸಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.
ಆವಾಗ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಇಷ್ಟೇ ಇವತ್ತಿನ ವ್ಲಾಗು, ಪುಟ್ಟ ವ್ಲಾಗು.